ಏಲಕ್ಕಿ ಕಂಪನಿಯ ಜೊತೆ ಕನ್ನಡದ ಕಪ್ಪನ್ನು ಪಸರಿಸಲು ಇದೀಗ ಹಾವೇರಿಯಲ್ಲಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಿದ್ಧಗೊಳ್ತಾ ಇರುವಂಥದ್ದು ಸಮ್ಮೇಳನ ಅಧ್ಯಕ್ಷರು ನಮ್ಮ ಜೊತೆ ಇದ್ದರೆ ಮಾತಾಡ್ತಾ ಹೋಗ್ತೀನಿ ಸರ್ ಸಮ್ಮೇಳನ ಇದು ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಆದರೆ ಕನ್ನಡದ ಬಗ್ಗೆ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಕ ಸ್ವಲ್ಪ ಬೆದರಿಕೆ ಇರುವಂಥದ್ದು ಅಂದರೆ ಕನ್ನಡಿಗರಿಗೆ ಸಾಕಷ್ಟು ಬೆದರಿಕೆ ಇರುವಂಥದ್ದು ಕರ್ನಾಟಕದ ಕರ್ನಾಟಕದಲ್ಲಿ ಬದುಕ್ತಾ ಇರತಕ್ಕಂಥ ಗಡಿ ಭಾಗದ ಜನರಿಗೆ ಏನು ಹೇಳ್ತೀರ ಸರ್ ಈ ಮೂಲಕ ಸರ್ಕಾರಕ್ಕೆ ಯಾವ ರೀತಿ ಕಟ್ಟುನಿಟ್ಟಾಗಿರಬೇಕು ಅಂತ ಕನ್ನಡದ ಬಗ್ಗೆ ಕನ್ನಡಿಗರು ಯಾಕೆ ಹೆದರಿಕೆ ಇರಬೇಕು ಹೆದರಿಕೆ ಬೇಕಾಗಿಲ್ಲ ನಾನು ನನ್ನ ಭಾಷೆಯನ್ನು ನಾಡ್ತೇನೆ ನನ್ನ ಸಂಸ್ಕೃತಿಯಲ್ಲಿ ಬದುಕ್ತೇನೆ ನನ್ನ ಬದುಕನ್ನು ಕನ್ನಡದಿಂದ ರೂಪಿಸ್ಕೋತೇನೆ ಇದು ಪ್ರತಿಯೊಬ್ಬರ ನಿಲುವುಗಳು ಅರ್ಥ ಆಯ್ತಾ ಇದರಲ್ಲಿ ಮಧ್ಯೆ ಬೇರೆಯವರ ಪ್ರವೇಶ ಬೇಡ ಅಷ್ಟೇ ಒಂದು ಕಡೆ ಸಮ ಈ ಸಮ್ಮೇಳನದ ವಿರೋಧವಾಗಿ ಇನ್ನೊಂದು ಸಮ್ಮೇಳನ ನಡೀತಾ ಇರುವಂಥದ್ದು ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಲೋಕೋ ಭಿನ್ನರುಚಿ ಅರ್ಥ ಆಯ್ತಾ ನೋಡಿ ಐದು ಟೀಕಿದೆ ಸಂವಾಗಿದೆಯಾ ಸಂವಾಗಿದ್ದರೆ ಮಡ್ಚೋಕೆ ಆಗಲ್ಲ ಅರ್ಥ ಆಯ್ತಾ ತಾಯಿ ಭಾರತಿಗೆ ಇಷ್ಟು ಥರ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಧರ್ಮದ ವ್ಯಕ್ತಿಗಳಿದ್ದಾರೆ ಇರೋಕ್ಕೆ ಇನ್ನೊಬ್ರು ಇರೋಕ್ಕೆ ಸಾಧ್ಯ ಇಲ್ಲ ಒಬ್ಬರನ್ನ ನೋಡಿ ಇನ್ನೊಬ್ಬರು ಡಿಸೆಂಟ್ ನೋಟ್ ಹಾಕ್ಬೋದು ಸರಿ ಇಲ್ಲ ಅಂತ ಹೇಳ್ಬೋದು ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆಲ್ಲಕ್ಕೂ ಅವಕಾಶ ಇದೆ ಆದ್ದರಿಂದಲೇ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರೋದು ನಾವು ಸಂತ ಶರಣರ ನಾಡು ಇಲಕ್ಕಿ ಕಂಪಿನ ಒಂದು ಕಂಪನ್ ಬೀರ್ತಾರಂಥ ಒಂದು ಹಾವೇರಿಕೆ ಇವತ್ತು ಸಮ್ಮೇಳನ ಅಧ್ಯಕ್ಷರಾಗಿದ್ದೀರಿ ಏನು ಅನ್ನಿಸ್ತಾ ಇದೆ ಸರ್ ಈ ನಗರಕ್ಕೆ ಬಂದಿತ್ತು ಸಾರಿ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಎಂಥ ಉಜ್ವಲವಾದಂಥ ವಚನಗಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದರೆ ನಾನೊಂದು ಕಡೆ ಬರೀತಾ ಲೇಖನ ಆಂಗ್ಲ ಇಂಗ್ಲೆಂಡಿನ ಪತ್ರಿಕೆಗೆ ವಚನ ವಾರಿದಿ ಅಂತ ಕರೆದೆ ಸಣ್ಣ ಪುಟ್ಟ ಅಲ್ಲ ಒಂದು ದೊಡ್ಡ ಸಮುದ್ರ ಈ ವಚನ ವಾರದಿಯಲ್ಲಿ ಯಾರಿಗೂ ತಾರತಮ್ಯ ಇಲ್ಲ ಸೂಳೆ ಸಂಕವಂಗ್ನಿಗೂ ಆಕೆ ಒಂದು ವಚನ ಆಡೋಕ್ಕೆ ಪ್ರಭು ಅವಕಾಶ ಮಾಡಿಕೊಟ್ರು ಬಸವಣ್ಣ ಅದಕ್ಕೆ ಹಿಂಬಾಗಿ ನಿಂತರು ಅರ್ಥ ಆಯಿತಾ ಆದ್ದರಿಂದನ ಎಂಟುನೂರು ವರ್ಷಗಳ ಹಿಂದೆನೇ ಆಯಿತು ಅಂತ ತಿಳ್ಕೊಳ್ಳಿ ಒಂಬೈನೂರು ವರ್ಷಗಳ ಹಿಂದೆನೇ ಕನ್ನಡ ನಾಡಿನಲ್ಲಿ ಇಂಥ ಒಂದು ಸಮಾನತಾ ಪಾರ್ಲಿಮೆಂಟ್ ಇದೆಯಲ್ಲ ಅದು ಬಹುಶಃ ಹಿನ್ನೆಲೆಯಲ್ಲಿ ಯಾವ ದೇಶಲ್ಲೂ ಇರಕ್ಕೆ ಸಾಧ್ಯ ಆದ್ದರಿಂದ ಇಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋದೇ ಬಸವಣ್ಣವರ ಪ್ರಭುಗಳ ಸಿದ್ದರಾಮರ ಚನ್ನಬಸವಣ್ಣನ ಅಂಥವರ ನಿಜವಾಗಿರ್ತಕ್ಕಂಥ ನಿಲುವುಗಳು ಆದ್ದರಿಂದ ವಚನಕಾರರ ಬಗ್ಗೆ ಮತ್ತು ವಚನದಕಾರ ನಿಲುವುಗಳ ಬಗ್ಗೆ ನನಗೆ ಸದಾಭಿಪ್ರಾಯ ಇದೆ ಅರ್ಥ ಆಯಿತಾ ಇಂದಿನ ಯುವ ಸಾಹಿತಿಗಳಿಗೆ ಬರಹಗಾರರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದೇ ಮಾತು ತುಂಬ ಕಡಿಮೆ ಓದ್ಕೋತಾ ಇದ್ದೀರ ಹೆಚ್ಚೆಚ್ಚು ಓದಿ ಹೆಚ್ಚೆಚ್ಚು ಓದಿದರೆ ಒಳ್ಳೆಯದನ್ನು ಬರೀಬೋದು ಓದಿರೋದೇ ನೀವು ಕಡಿಮೆ ಓದ್ತಾ ಇರೋದೇ ಕಡಿಮೆ ಹಾಗಾಗಬಾರ್ದು ನಾವೆಲ್ಲ ಅಪೂರ್ವ ಸೂರಿಗಳನ್ನು ಓದಿದವರು ನಮಗಿಂತ ಹಿಂದೆ ಆಗಿ ಹೋಗಿರ್ತಕ್ಕಂಥ ಪಂಪ ಆಗಿರ್ಬೋದು ರಣ ಆಗಿರ್ಬೋದು ಜನ ಆಗಿರ್ಬೋದು ಚಾಮರಸ ಆಗಿರ್ಬೋದು ಲಕ್ಷ್ಮೀಶ ಆಗಿರ್ಬೋದು ಹರಿಹರ ರಾಘವಂಕ ಸರ್ವಜ್ಞ ರತ್ನಾಕರವರ್ಣಿ ಮುದ್ದಣ ಇವ್ರನ್ನೆಲ್ಲ ಓದಿರ್ತಕ್ಕಂಥವ್ರು ಆಧುನಿಕ ಸಾಹಿತ್ಯದಲ್ಲಿ ಬಿ ಎಂ ಶ್ರೀ ಇಂದ ಹಿಡಿದು ಕುವೆಂಪು ಬೇಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ವಿ ಸೀತಾರಾಮಯ್ಯ ಕಡೆಂಗೋಡ್ಲು ಶ್ರೀ ಈಶ್ವರ ಸಣಕಲ್ಲ ಚನ್ನವೀರ ಕಣವಿ ಇಂಥ ಮಹಾಪುರುಷರ ರಚನೆಗಳನ್ನು ಓದಿರೋದ್ರಿಂದ ಅವರ ಕವಿತೆಗಳನ್ನು ಓದಿರೋದ್ರಿಂದ ನನಗೆ ನನ್ನದೇ ಆದಂಥ ಒಂದು ಸಾಹಿತ್ಯದ ಅಭಿಪ್ರಾಯ ಮೂಡಿದೆ ಸಾಹಿತ್ಯ ಅಂದರೆ ಹೇಗಿರಬೇಕು ಅಂಥೇಳಿ ಅದು ಸಾಹಿತ್ಯದ ಹೇಗಿರಬೇಕು ಅಂದರೆ ಅಭಿರುಚಿ ಬಹಳ ಮುಖ್ಯವಾಗಿರಬೇಕು ಅಭಿರುಚಿಗೆ ಬೆಲೆ ಹೊಟ್ಟೆ ಎಸ್ತಿದೆ ಅಂಥೇಳಿ ಏನೂ ತಿನ್ನೋಕ್ಕಾಗಲ್ಲ ನಾವು ಅದನ್ನು ಶುದ್ಧ ಆಹಾರ ಹುಡುಕೋತೇವೆ ಅದೇ ರೀತಿಯಲ್ಲಿ ಸಂಸ್ಕೃತಿಯಲ್ಲಿ ಅಭಿರುಚಿ ಅಂತಿರುತ್ತೆ ಆ ಅಭಿರುಚಿಯನ್ನು ನಾವು ಸ್ವಾದ ಮಾಡಬೇಕು ಇನ್ನೊಂದು ಕೊನೆಯದಾಗಿ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಕಾದಂಬರಿ ಆಧಾರಿತ ಚಿತ್ರಗಳು ಕಡಿಮೆ ಆಗ್ತಾ ಇದೆ ಅಂದರೆ ಚಿತ್ರರಂಗದಲ್ಲಿ ಒಂದು ಕಡೆ ಜನರನ್ನು ಉಚ್ಚೇಬಿಸುವಂಥ ಕುಣಿತು ಕುಪ್ಪಳಿಸುವಂಥದ್ದು ಮಾತ್ರ ಬರ್ತಾ ಇದ್ದಾವೆ ಆದರೆ ಜನರಿಗೆ ಸಂದೇಶ ನೀಡುವಂಥ ಚಿತ್ರಗಳು ಬರ್ತಾ ಇಲ್ಲ ಕಾದಂಬರಿ ಆಧಾರಿತ ಚಿತ್ರಗಳು ಬರ್ತಾ ಇಲ್ಲ ಯಾಕೆ ಅಂತ ಅದಕ್ಕೆ ನೀವೇ ಕಾರಣ ನೀವೇ ಕಾರಣ ರೀ ಯಾವತ್ತು ವಿರೋಧಿಸಿದ್ದೀರಾ ಯಾವತ್ತು ವಿರೋಧಿಸಿದಿರ ಹೇಳಿ ನೀವು ಯಾವುದಾದ್ರು ವಿರೋಧಿಸಿದೀರ ಒಂದು ಕ್ಲಬ್ ಡ್ಯಾನ್ಸನ್ನು ಅಲ್ಲಿದ್ದಾಗ ಇದು ಸರಿಯಲ್ಲ ನಮ್ಮ ಮಕ್ಕಳೆಲ್ಲ ಹಾಳಾಗೋಗ್ತಾಯಿದ್ರೆ ಅಂತ ಯಾವತ್ತು ವಿರೋಧಿಸಿದ್ರಿ ಮೊಬೈಲ್ ಬಂದಾಗ ನಾನು ಪ್ರಧಾನಿಗೆ ಪತ್ರ ಬರೆದೆ ಇಪ್ಪತ್ತೆಂಟು ಆ್ಯಪ್ಗಳು ನಮ್ಮ ಮಕ್ಕಳನ್ನು ಹಾಳು ಮಾಡ್ತಾಯಿದೆ ಇದನ್ನು ವಿರೋಧಿಸ್ಬೇಕು ಅಥವಾ ಇದನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂಥೇಳಿ ಪ್ರಧಾನಿ ತಕ್ಷಣ ಇಪ್ಪತ್ತೆಂಟು ಆ್ಯಪ್ಗಳನ್ನು ವರ್ಜೆ ಮಾಡಿದರು ಅರ್ಥ ಆಯಿತಾ ಯಾಕೆ ಅಂತಂದರೆ ನಾನು ಕಾರಣ ಕೊಟ್ಟಿದ್ದೆ ಒಂದು ಸಿನಿಮಾ ಮಾಡಿದ್ದೀನಿ ಆ ಸಿನಿಮಾ ಹೆಸರು ಹಾರುವ ಹಂಸಗಳು ಅಂಥೇಳಿ ಹಾರುವ ಹಂಸಗಳಲ್ಲಿ ಏಳು ಪ್ರಮುಖ ಘಟನೆಗಳನ್ನು ಬೆಂಗಳೂರಲ್ಲಿ ನಡೆದ ಘಟನೆಗಳನ್ನು ಇಟ್ಕೊಂಡು ನೋಡಿ ಮೊಬೈಲಿಂದ ಹೀಗಾಗಿದೆ 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 ಅಂತ ಹೇಳಿ ಹೇಳಿದ್ದಾರೆ ಆ ಥರ ಕೆಟ್ಟದ್ದನ್ನು ಪ್ರತಿಭಟಿಸಬೇಕು ಒಳ್ಳೆಯದನ್ನು ಎತ್ತಿ ಹಿಡಿಯಬೇಕು ಅರ್ಥ ಆಯಿತಾ ಆದ್ದರಿಂದ ಕೆಟ್ಟದ್ದನ್ನು ನಿರಾಕರಿಸುವ ಕನ್ನಡ ಜನತೆ ನಿರಾಕರಿಸುವ ಬುದ್ಧಿಯನ್ನು ಕನ್ನಡ ಜನತೆ ಕಲ್ತ್ಕೊಳ್ಳೋದಾದರೆ ಬಹಳ ಸಂತೋಷ ಕೊನೆಯದಾಗಿ ಹಾವೇರಿಗೆ ಬಂದಿದ್ದಕ್ಕೆ ತಮಗೆ ಕೂಡ ಸ್ವಾಗತ ನಾಳೆ ಯಾವೆಲ್ಲ ನಿರೀಕ್ಷೆಗಳನ್ನೇ ಇಟ್ಕೊಳ್ಬೋದು ಅಂದರೆ ಸಮ್ಮೇಳನ ನುಡಿಗಳ ಆಶಯ ಏನಿದೆ ಅದು ಪರೀಕ್ಷೆ ಎಲ್ಲ ಆದಮೇಲೆ ಫಲಿತಾಂಶ ನೋಡಬೇಕು ಯಾರ್ಯಾರು ಯಾವ್ಯಾವ ಲೇಖಕ ಏನೇನು ಹೇಳ್ತಾನೆ ಯಾವ ಪ್ರಬಂಧಕಾರ ಏನು ಮಂಡಿಸ್ತಾನೆ ಯಾವ ಗೋಷ್ಠಿ ಅಧ್ಯಕ್ಷ ಏನು ಶರಾ ಬರೀತಾನೆ ಯಾರು ಬೆಂಡೆತ್ತಾನೆ ಯಾರು ಒಂದು ರೀತಿಯಲ್ಲಿ ನಿಜವಾಗಿಯೂ ಕೂಡ ಇದು ಸರಿಯಲ್ಲ ಅಂತ ಹೇಳ್ತಾನೆ ಅಂಥದ್ದೆಲ್ಲ ಆದಮೇಲೆ ಒಂದು ನಿರ್ಣಯಕ್ಕೆ ಬಂದರೆ ಒಳ್ಳೆಯದು ಇಷ್ಟು ಏನು ಅಧ್ಯಕ್ಷ ಡಾಕ್ಟರ್ ಡಾಕ್ಟರ್ ದೊಡ್ಡರಂಗೇಗೌಡವರ ಮಾತಾಗಿರುವಂಥದ್ದು ಕ್ಯಾಮ್ರಾಮನ್ ಜೊತೆ ವೀರೇಶ್ ಬಾರ್ಕಿ ಪೌರ್ ಟಿ ವಿ ಹಾಬೇರಿ